ಪ್ರೀತಿಯ ವಿದ್ಯಾರ್ಥಿಗಳೇ, ಎಂಟನೇ ತರಗತಿ ಗಣಿತ ಪಠ್ಯಪುಸ್ತಕ ಭಾಗ ಎರಡರಲ್ಲಿನ ನಕ್ಷೆಗಳ ಪರಿಚಯ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅಭ್ಯಾಸ 5.3ರಲ್ಲಿ ಒಂದು ಪ್ರಶ್ನೆಯನ್ನು ನೋಡೋಣ. ಆ ಪ್ರಶ್ನೆ ಈ ರೀತಿ ಇದೆ. ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿನ ಬೆಲೆಗಳಿಗೆ ಸೂಕ್ತವಾದ ಪ್ರಮಾಣದೊಂದಿಗೆ ನಕ್ಷೆಗಳನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ. ಸೇಬು ಹಣ್ಣಿನ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ನಂತರದಲ್ಲಿ ಅವುಗಳ ಬೆಲೆಗಳನ್ನು ರೂಪಾಯಿಗಳಲ್ಲಿ ಕೊಟ್ಟಿದ್ದಾರೆ. ಒಂದು ಸೇಬು ಹಣ್ಣಿಗೆ 5 ರೂಪಾಯಿ, 2ಕ್ಕೆ 10 ರೂಪಾಯಿ, 3ಕ್ಕೆ 15 ರೂಪಾಯಿ, 4ಕ್ಕೆ 20 ರೂಪಾಯಿ ಮತ್ತು 5ಕ್ಕೆ 25 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸೂಕ್ತವಾಗಿರುವಂತಹ ಒಂದು ನಕ್ಷೆಯನ್ನು ಎಳಿಬೇಕು. ನಕ್ಷೆಗಳ ಪರಿಚಯ ಅಧ್ಯಾಯದಲ್ಲಿ ನಾವು ಈಗಾಗಲೇ ಸ್ತಂಭಾಕೃತಿ, ಪೈ ನಕ್ಷೆ, ಹಿಸ್ಟೋಗ್ರಾಮ್, ರೇಖಾ ನಕ್ಷೆ ಕುರಿತು ತಿಳಿದಿದ್ದೇವೆ. ಈ ದತ್ತಾಂಶವನ್ನು ಯಾವ ನಕ್ಷೆಯಲ್ಲಿ ತೋರಿಸಿದರೆ ಈ ದತ್ತಾಂಶಗಳನ್ನು ಸುಲಭವಾಗಿ ಮತ್ತು ಅರ್ಥಪೂರ್ಣವಾಗಿ ದೃಶ್ಯೀಕರಿಸಬಹುದು? ಹೌದು, ಈ ದತ್ತಾಂಶಗಳನ್ನು ರೇಖಾ ನಕ್ಷೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಪ್ರತಿನಿಧಿಸಬಹುದು. ಹಾಗಾದರೆ ಬನ್ನಿ, ಈ ದತ್ತಾಂಶಗಳಿಗೆ ಗ್ರಾಫ್ ಹಾಳೆಯ ಮೇಲೆ ನಕ್ಷೆಯನ್ನು ಎಳೆಯೋಣ. ನಾವಿಲ್ಲಿ ಗ್ರಾಫ್ ಹಾಳೆಯ ಮೇಲೆ ಎಕ್ಸ್ ಅಕ್ಷ ಮತ್ತೆ ವೈ ಅಕ್ಷವನ್ನು ಎಳೆದುಕೊಂಡಿದ್ದೇವೆ. ಎಕ್ಸ್ ಅಕ್ಷದಲ್ಲಿ ಪ್ರತಿ 1 ಸೆಂಟಿಮೀಟರ್ಗೆ 1 ಮೂಲಮಾನದಂತೆ ಮತ್ತು ವೈ ಅಕ್ಷದಲ್ಲಿ ಪ್ರತಿ 1 ಸೆಂಟಿಮೀಟರ್ಗೆ 5 ಮೂಲಮಾನದಂತೆ ಪ್ರಮಾಣವನ್ನು ನಿಗದಿಪಡಿಸಿಕೊಂಡಿದ್ದೇನೆ. ಈ ಕೋಷ್ಟಕದಲ್ಲಿರುವ ದತ್ತಾಂಶಗಳಲ್ಲಿ ಸೇಬು ಹಣ್ಣಿನ ಸಂಖ್ಯೆಗಳನ್ನು ಎಕ್ಸ್ ಅಕ್ಷದಲ್ಲಿಯೋ ಅವುಗಳ ಬೆಲೆಯನ್ನು ನಾನು ವೈ ಅಕ್ಷದಲ್ಲಿ ಕಾಣಿಸಿದ್ದೇನೆ. ಈಗ ಕೋಷ್ಟಕದಲ್ಲಿರುವಂತೆ ಗ್ರಾಫ್ ಹಾಳೆಯ ಮೇಲೆ ಗುರುತಿಸೋಣ. ಸೇಬು ಹಣ್ಣಿನ ಸಂಖ್ಯೆ 1 ಇದ್ದಾಗ ಅದರ ಬೆಲೆ ಏನಿದೆ ಅಂದರೆ 5 ರೂಪಾಯಿ ಇದೆ. ಹಾಗಾಗಿ ಇಲ್ಲಿ ನಾನು ಗುರುತು ಮಾಡ್ತೇನೆ. ಸೇಬು ಹಣ್ಣಿನ ಸಂಖ್ಯೆ 2 ಇದ್ದಾಗ ಅದರ ಬೆಲೆ 10 ರೂಪಾಯಿ ಇದೆ. ಹಾಗಾಗಿ ವೈ ಅಕ್ಷದ ಕಡೆ ಹೋದಾಗ 10 ಇಲ್ಲಿ ಬರುತ್ತೆ, ಇಲ್ಲಿ ಗುರುತಿಸಿದ್ದೇನೆ. ಸೇಬು ಹಣ್ಣಿನ ಸಂಖ್ಯೆ 3 ಇದ್ದಾಗ 15 ರೂಪಾಯಿ ಆಗತ್ತೆ. ಸೇಬು ಹಣ್ಣಿನ ಸಂಖ್ಯೆ 4 ಇದ್ದಾಗ ಅದರ ಬೆಲೆ 20 ಆಗಿದೆ ಮತ್ತು ಸೇಬು ಹಣ್ಣು 5 ಇದ್ದಾಗ ಅದರ ಬೆಲೆ 25 ಆಗಿದೆ. ಹೀಗೆ ಬಿಂದುಗಳು ನಮಗೆ ಕಾಣಬರ್ತಾ ಇದೆ. ಈಗ ಇವುಗಳನ್ನು ನಾನು ಸೇರಿಸ್ತೇನೆ. ಈ ಎಲ್ಲ ಬಿಂದುಗಳನ್ನು ನಾನು ಸೇರಿಸ್ತಾ ಹೋಗ್ತೇನೆ. ಈಗ ನಮಗೆ ಒಂದು ಸರಳ ರೇಖೆ ಸಿಕ್ಕಿದೆ. ಈ ನಕ್ಷೆಯು ಸೇಬು ಹಣ್ಣಿನ ಸಂಖ್ಯೆ ಮತ್ತು ಅವುಗಳ ಬೆಲೆಯನ್ನು ಪ್ರತಿನಿಧಿಸಲು ಸೂಕ್ತವಾದ ನಕ್ಷೆಯಾಗಿದೆ.